ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಪ್ರವಾಸ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರೈತ ಮುಖಂಡರಾದ ಬಾಬಾಗೌಡ ಪಾಟೀಲ್ ರಾಜ್ಯ ಸರ್ಕಾರ ಏನೋ 1961 ರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯನ್ನ ತಿದ್ದುಪಡಿ ಮಾಡಿದ್ದು ಯೋಜನೆ ಬರಿ ಆದರೆ ಶ್ರೀಮಂತರ ಮಡಿಲಿಗೆ ಸೇರುವುದು ಖಚಿತ ಎಂದು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಕೃಷಿಯೇತರ ಆದಾಯ ಹೊಂದಿದವರು ಮೊದಲು 84 ಎಕರೆ ಖರೀದಿ ಮಾಡಬಹುದಿತ್ತು ಆದರೆ 1961 ರ ಕಾಯ್ದೆ ಮಾಡಿದ ಮೇಲೆ ಕುಟುಂಬಕ್ಕೆ 108 ಎಕರೆ ಖರೀದಿ ಮಿತಿ ಮಾಡಲಾಗಿದೆ ಆದರೆ ತೋಟಗಾರಿಕೆ ಇಲ್ಲವೇ ನೀರಾವರಿ ಭೂಮಿಗೆ 54 ಎಕರೆ ಖರೀದಿಸಬಹುದು ಎಂದು ಷರತ್ತು ವಿಧಿಸಲಾಗುತ್ತದೆ ಸಾಮಾನ್ಯ ಬಡ ರೈತರಿಗೆ ಭೂಮಿಯನ್ನ ಖರೀದಿ ಮಾಡಲು ಶಕ್ತಿ ಇರುವುದಿಲ್ಲ ಇರುವ ಭೂಮಿಯನ್ನೇ ಮಳೆ ಬೆಳೆ ಇಲ್ಲದೆ ಮಾರುವ ಸ್ಥಿತಿ ಉಂಟಾಗಿರುವುದರಿಂದ ಈ ಯೋಜನೆ ಬರಿ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿರುತ್ತದೆ ಎಂದು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಶ್ರೀಮಂತರು ಹಾಗೂ ರಾಜಕಾರಣಿಗಳು ಭೂಮಿಯನ್ನ ಖರೀದಿ ಮಾಡಿ ಭೂಮಿಯಲ್ಲಿ ಮೋಜು ಮಸ್ತಿ ಮಾಡಲು ರೆಸ್ಟೋರೆಂಟ್ ಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ ವಿದೇಶದಿಂದ ದೇಶಕ್ಕೆ ಅಡಿಗೆ ಬಳಕೆಯ ತೈಲವನ್ನ 100ಕ್ಕೆ 70ರಷ್ಟು ಮತ್ತು 100ಕ್ಕೆ 70ರಷ್ಟು ಮತ್ತು 100ಕ್ಕೆ 50ರಷ್ಟು ಬೇಳೆಕಾಳುಗಳನ್ನು ಖರೀದಿಸುತ್ತಿದ್ದಾರೆ ಆದ್ದರಿಂದ ರೈತರ ಬೆಳೆದ ಬೆಳೆಗೆ ಬೆಲೆ ಸಿಗದಂತಾಗಿದೆ ರೈತರು ಭೂಮಿಯನ್ನ ಮಾರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಕೃಷಿ ಪತ್ತಿನ ಸಹಕಾರಿ ಸಂಘಗಳು ರೈತರಿಗೆ ಲಕ್ಷಾಂತರ ರೂಪಾಯಿ ಸಾಲ ನೀಡುತ್ತವೆ ಅದೇ ಸಾಲವನ್ನ ಕೊಡದೆ ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆಯನ್ನ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಮಸ್ತ ಲಿಂಗಾಯತ ಮೀಸಲಾತಿ ಹೋರಾಟ ಸಮಿತಿಯ ಮುಖ್ಯ ಸಂಘಟನಾಕಾರ ಬಿಎಂ ಚಿಕ್ಕನಗೌಡರ್ ಮಹಾಂತೇಶ್ ಮತ್ತಿಕೊಪ್ಪ ವಿರೂಪಾಕ್ಷ ವಾಲಿ ಸೇರಿದಂತೆ ಇದೇ ವೇಳೆ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಿದ್ದಪ್ಪ ಕಂಬಾರ್ S9 TV ಬೈಲಹೊಂಗಲ